ಈಗ ಒಂದು ಕರೆ ಇದೆ ಬೈಲರಸಯ್ಯ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ ನಮಸ್ಕಾರ ಸರ್ ನಮಸ್ಕಾರ ಸರ್ ಆ ಪ್ರಶ್ನೆ ಕೇಳಿ ಸರ್ ಇದು ಎಸ್ಸಿ ಎಸ್ಟಿ ಗೆ ಒಂದು ಎಕರೆಗೆ ಎಷ್ಟು ಸಿಗುತ್ತೆ ಸಬ್ಸಿಡಿ ಸರ್ ನಮಸ್ಕಾರ ನಮಸ್ಕಾರ ಹೇಳಿ 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 ಸರ್ ಎಸ್ಸಿ ಎಸ್ಟಿ ಗೆ ಸಬ್ಸಿಡಿ ಎಷ್ಟು ಸರ್ ಅದನ್ನ ನೀವು ಒಂದು ಕೆಲಸ ಮಾಡಿ ನಿಮ್ಮ ಸಂಬಂಧ ಮಾಡಿ ಯಾವ ಊರು ಹೇಳಿದ್ರಿ ತಾವು ಕಾರ್ತಿಕ್ಪುರ ಬೆಳಗಾಂ ಅವರಿ ಸಬ್ ಬಲಕು ಆ ಬೆಳಗಾಂ ಇದರಲ್ಲಿ ನೀವು ತೋಟಗಾರಿಕೆ ಇಲಾಖೆಯಲ್ಲಿ ವಿಚಾರಿಸಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ವಿಚಾರಿಸಿ ಆಗ ತೋಟಗಾರಿಕಾ ವಿಭಾಗದಲ್ಲಿ ವಿಚಾರಿಸಿದ್ರೆ ಅದರ ನಿಮ್ಮ ಒಂದು ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅಲ್ಲಿ ನಿಮಗೆ ಇದನ್ನ ಅವಕಾಶ ಮಾಡ್ಕೊಳ್ಳಬಹುದು ಅಲ್ಲಿ ತೋಟಗಾರಿಕಾ ಇಲಾಖೆಯವರು ಬೈಲರ್ ಸರ್ ಅವರೇ ಕೆಪಿನ್ ಬೆಳಕಲ್ವಾ ಏನು ಹೇಳಿ ಕೆಪಿನ್ ಗಿಡ ಇಲ್ಲ ಇಲ್ಲ ಹಣ್ಣಿನ ಗಿಡಗಳಿಗೆ ಸದ್ಯಕ್ಕೆ ಆಗ್ತಾ ಇಲ್ಲ ಅಂತ ನಾನು ಇದುವರೆಗೂ ಹೇಳ್ತಾ ಇದ್ದೀನಿ ಆಗೋದಿಲ್ಲ ಈಗ ಸದ್ಯಕ್ಕೆ ಆಗೋದಿಲ್ಲ ಅದಕ್ಕೂ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು ಸೇಪೆ ಗಿಡ ಆಗೋದಿಲ್ಲ ಹಸಿರು ಮನೆಗಳಲ್ಲಿ ಬೈಲರ್ ಸರ್ ನಿಮ್ಮ ಸ್ಥಳೀಯ ತೋಟಗಾರಿಕಾ ಅಧಿಕಾರಿಗಳನ್ನು ಸಂಪರ್ಕಿಸಿಬಿಟ್ಟು ನೀವು ಹೆಚ್ಚಿನ ಮಾಹಿತಿನ ಇದರ ಬಗ್ಗೆ ಪಡೆಯಬಹುದು ಈಗ ಮುದೋಳದಿಂದ ಒಂದು ಕರೆ ಇದೆ ನಮಸ್ಕಾರ ನಮಸ್ಕಾರ ಸರ್ ಆ ರಂಗಪ್ಪ ಅವರ ಪ್ರಶ್ನೆ ಕೇಳಿ ಇದು ನಮ್ಮ ಸರ್ ಗ್ರೀನ್ ಹೌಸ್ ಯಾವ ಇಲಾಖೆಯಿಂದ ನಾವು ಮಾಡ್ಕೋಬಹುದು ಸರ್ ಸ್ಪಷ್ಟ ಆಗಲಿಲ್ಲ ಪ್ರಶ್ನೆ ಇನ್ನೊಂದು ಸರ್ ಕೇಳಿ ಗ್ರೀನ್ ಹೌಸ್ ಇದೆ ಅಲ್ಲ ಸರ್ ಹಾ ಹಸಿರು ಮನೆಗೆ ನೀವು ನಿರ್ಮಾಣ ಮಾಡ್ಕೊಂಡಾಗ ಹೆಚ್ಚಾಗಿ ತೋಟಗಾರಿಕಾ ಬೆಳೆಗಳ ಒಂದು ಬೇಸಾಯ ಮಾಡೋದ್ರಿಂದ ನಿಮ್ಮಲ್ಲಿ ಹತ್ತಿರದಲ್ಲಿ ಇರತಕ್ಕಂತ ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕ ಮಾಡೋದು ಒಳ್ಳೆಯದು ಆಮೇಲೆ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಂತ ಹೇಳಿ ಎನ್ಎಚ್ಎಂ ಸ್ಕೀಮ್ ಅಂತ ಯೋಜನೆ ಎನ್ಎಚ್ಎಂ ಸ್ಕೀಮ್ ಅಲ್ಲೇ ತೋಟಗಾರಿಕಾ ವಿಭಾಗ ಇದು ಇಲಾಖೆಯಲ್ಲಿ ತಾವು ವಿಚಾರಿಸಿ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಅವರು ಈಗ ಬೇಸಾಯಕ ಹಸಿರು ಮನೆಗಳಲ್ಲಿ ಮಾಡಬೇಕಾದ ಮುಖ್ಯವಾದ ಮೂಲ ಚಟುವಟಿಕೆಗಳೇನು ಅಂತ ಹೇಳಿ ಮೂಲ ಚಟುವಟಿಕೆಗಳು ಅಂತ ಹೇಳಿದ್ರೆ ನಾವು ಹೊಸದಾಗಿ ಹಸಿರುಮನೆಯನ್ನು ನಿರ್ಮಾಣ ಮಾಡಿದಾಗ ಅದರಲ್ಲಿ ನಾವು ಒಂದು ಭೂಮಿ ತಯಾರಿಕೆ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಧೂಪೀಕರಣ ಅಂತ ಏನು ಹೇಳ್ತೀವಿ ಫ್ಯೂಮಿಗೇಷನ್ ಅಂತ ಹೇಳಿ ಅದನ್ನು ಮೊದಲನೇದಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಶಿಲೀಂಧ್ರಗಳಿರ್ಬೋದು ಅಥವಾ ನಂಜುಗಳು ರೋಗ ತರ್ತಕ್ಕಂಥ ಕೆಲವು ಶಿಲೀಂಧ್ರಗಳಿರ್ಬೋದು ಸೊ ಇವುಗಳನ್ನು ನಾವು ನಾಶ ಮಾಡಿದ್ರೆ ನಂತರ ನಾವು ಬೆಳೆಯುವಂಥ ಬೇಸಾಯ ಮಾಡ್ತಕ್ಕಂಥ ಬೆಳೆಗಳಿಂದ ಹೆಚ್ಚಿನ ಒಂದು ಇಳುವರಿ ಪಡೆದು ಒಳ್ಳೆ ಗುಣಮಟ್ಟದ ಇಳುವರಿಯನ್ನು ಪಡೆದು ಹೆಚ್ಚಿನ ಒಂದು ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಅಲ್ಲಿ ಇರತಕ್ಕಂಥ ಈ ಕೆಲವು ಬೇಡದೇ ಇರತಕ್ಕಂಥ ಶಿಲೀಂಧ್ರಗಳನ್ನು ನಾವು ನಾಶ ಮಾಡಬೇಕು ಅಂತೇಳಿದ್ರೆ ಈ ಧೂಪೀಕರಣವನ್ನು ಫ್ಯೂಮಿಗೇಷನ್ ಅಂದರೆ ನಾವು ಈ ಫಾರ್ಮಲ್ ಇನ್ನು ಅಥವಾ ಫಾರ್ಮಲ್ ಡಿಐಡ್ ಅಂತ ಏನೇ ಹೇಳ್ತೀವಿ ಈ ಊಜಿನ ಹಣ ತೊಡೆದು ಹಾಕೋದಿಕ್ಕೆ ರೇಷ್ಮೆನಲ್ಲಿ ಯಾವ ಬಳಸ್ತೀವಿ ಅಗಳನ್ನ ಬಳಕೆ ಮಾಡ್ಕೊಂಡು ಮಾಡಬಹುದು ಡಾಕ್ಟರ್ ಕೃಷ್ಣಮನೋಹರವರೇ ಈಗ ಸಮಯ ಮೀರ್ತಾ ಇದೆ ಇದುವರೆಗೆ ನೀವು ಹಸಿರುಮನೆ ನಿರ್ಮಾಣ ಮತ್ತು ನಿರ್ವಹಣೆ ಬಗ್ಗೆ ಉತ್ತಮ ಮಾಹಿತಿಯನ್ನು ನೀಡಿದಿರಿ ರೈತರ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ನೀಡಿದಿರಿ ರೈತರ ಪರವಾಗಿ ತಮಗೆ ಆತ್ಮೀಯ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಧನ್ಯವಾದ बहुत है काम की समृद्धि के पैगाम की मिट्टी की तुम जांच कराओ मुफ्त सॉइल हेल्थ कार्ड ले जाओ कभी मुनासिब बीज लगाओ सही किस्म की खाद ले आओ जितनी जरूरी उतनी डालो सही मात्रा खुद पहचानो किसान भाइयों आज ही मिट्टी की जांच कराएं राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं कृषि और किसान कल्याण मंत्रालय द्वारा किसान हित में जारी यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है एफसीआईएल के गोरखपुर सिंदरी
तलचर और रामागुंडम संयंत्र, HFCL की बरौनी इकाई और BVFCL की नामरूप फोर्ट। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಮೊದಲಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೈಸೂರು ತಾಲೂಕು ಕಳಲವಾಡಿ ಗ್ರಾಮದ ಪ್ರಗತಿಪರ ಕೃಷಿಕರು ಹಾಗೂ ಕ್ರಿಯಾಶೀಲ ಯುವ ಕೃಷಿಕ ರೋಹಿತ್ ಅವರು ತಮ್ಮ 17 ಎಕರೆ ಪ್ರದೇಶದಲ್ಲಿ ಅಡಿಕೆ ಹಾಗೂ ತೆಂಗನ್ನು ಪ್ರಮುಖ ಬೆಳೆಗಳಾಗಿ ಬೆಳೆದು ಅದರ ಮಧ್ಯೆ ವಿವಿಧ ರೀತಿಯ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ. ಕೃಷಿ ಯೋಗ್ಯವಲ್ಲದ ತಮ್ಮ ಜಮೀನಿಗೆ ಹಲವು ಉಪಚಾರಗಳನ್ನು ಕೈಗೊಂಡು ಹಂತ ಹಂತವಾಗಿ ಕೃಷಿ ಯೋಗ್ಯವನ್ನಾಗಿ ಪರಿವರ್ತಿಸಿಕೊಂಡಿದ್ದಾರೆ. ತಮ್ಮ ಜಮೀನನ್ನೇ ಪ್ರಯೋಗ ಕ್ಷೇತ್ರವನ್ನಾಗಿಸಿಕೊಂಡಿರುವ ಅವರು ತಮ್ಮಲ್ಲಿಯೇ ದೊರೆಯುವ ವಸ್ತುಗಳನ್ನು ಬಳಸಿಕೊಂಡು ಹಲವು ಕಡಿಮೆ ಖರ್ಚಿನ ಹಾಗೂ ರೈತ ಸ್ನೇಹಿ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ವಿಜ್ಞಾನಿಗಳ ಸಂಪರ್ಕವನ್ನಿಟ್ಟುಕೊಂಡು ಸುಧಾರಿತ ಬೇಸಾಯದ ಜೊತೆಗೆ ರೈತರ ಅನುಭವವೂ ಸೇರಿದಾಗ ಮಾತ್ರ ಕೃಷಿ ಲಾಭಕರವಾಗಲು ಸಾಧ್ಯ ಎನ್ನುತ್ತಾರೆ ರೋಹಿತ್ ಅವರು. 94ರಲ್ಲಿ ನೋಡಿದಾಗ ಜಮೀನಲ್ಲಿ ಒಂದು 500 ತೆಂಗಿನ ಮರ ಇತ್ತು. ಆದರೆ 500 ತೆಂಗಿನ ಮರ ಅಂಥ ಫಲವತ್ತತೆ ಇರಲಿಲ್ಲ. ಅದರಲ್ಲಿ ರಸಸಾರ ಜಾಸ್ತಿ ಇರೋದ್ರಿಂದ ನಾವು ಎಕರೆಗೆ 1 ಟನ್ ಹಾಗೆ ಜಿಪ್ಸಮ್ನ ಹಾಕೋಕ್ಕೆ ಶುರು ಮಾಡಿದ್ವು. ಜಿಪ್ಸಮ್ ಹಾಕ್ಬಿಟ್ಟು ಅದರಲ್ಲೇ ಜಿಪ್ಸಮ್ ಮೇಲೆ ಸೆಣಬಾಗಲಿ ಅಥವಾ ಸಣ್ಣೆಂಪಾಗಲಿ ಗುಳ್ಮಂಜಿ ಆಗಲಿ ಈ ಥರದನ್ನು ಎರಚಿಬಿಟ್ಟು ಅದನ್ನು ತಿರ್ಗಾ ಜಮೀನಿಗೆ ಸೇರ್ಸೋಕ್ಕೆ ಶುರು ಮಾಡಿದ್ವು. ಆವಾಗ ಬರೀ ತೆಂಗಿತ್ತು, ಆದ್ದರಿಂದ ನಮಗೆ ಒಳಗಡೆ ಉಳುಮೆ ಮಾಡೋದಕ್ಕೆ ಭಾರಿ ಅನುಕೂಲ ಆಗ್ತಿತ್ತು. ನಂತರ ಏನು ಮಾಡಿದ್ವು, 97ನೇ ಇಸವಿಲಿ ನಾವು ನಮ್ಮ ತೋಟದಲ್ಲಿ ಒಂದು 12 ಎಕರೆ ಕಾಫಿ ಹಾಕಿದ್ವು. 12 ಎಕರೆ ಕಾಫಿ ಹಾಕಿ ಅದನ್ನು 2013 ತನಕ ಆ ಕಾಫಿನ ನಾವು ಬೇಸಾಯ ಮಾಡಿದ್ವು. ಅದನ್ನು ಇಳುವರಿ ಚೆನ್ನಾಗಿತ್ತು ಕಾಫಿ. ಆದರೆ ಮೈಸೂರು ವಾತಾವರಣಕ್ಕೆ ಸ್ಟೆಮ್ ಬೋರರ್ ಬಂದಿದ್ದರಿಂದ ಅದನ್ನು ಹತೋಟಿಗೆ ತರೋದು ಭಾರಿ ಕಷ್ಟ ಆಗಿ ಕಾಫಿ ಬೆಳೆ ಪೂರ್ತಿ ನಾಶ ಆಯಿತು. ನಾವು ಕಾಫಿ ಇಲ್ದೋದ್ರೆ ಇನ್ನೊಂದು ಫಸಲು ಆಲ್ಟರ್ನೇಟ್ ಇರಲಿ ಅಂತ ಅಂದ್ಬಿಟ್ಟು ಅಡಕೆನ ನಾವು ಮೊದಲೇ ಅಲ್ಲಿ ನೆಟ್ಟಿದ್ವು. ಹಾಗಾಗಿ ಈಗ ತೆಂಗು, ಅಡಕೆ ಮತ್ತು ಅಡಕೆಗೆ ಮೆಣಸು, ಸಪೋಟ, ಬಟರ್ ಫ್ರೂಟು, ರೇಷ್ಮೆ ಕೃಷಿ ಹಾಗೂ ಬಾಳೆ, ಇಷ್ಟು ಬೆಳೆಗಳು ತೋಟದಲ್ಲಿದೆ. ನಮ್ಮದು ರಸಸಾರ ಎಲ್ಲ ಸಾಧಾರಣ ಮಟ್ಟಿಗೆ ಈಗ ನ್ಯೂಟ್ರಲೈಸ್ ಆಗಿದೆ. ಅದನ್ನು ಈಗಲೂ ಅಡಕೆ ಹಾಕಿದ್ರು, ನಾನು ಒಳಬೇಸಾಯ ಅಡಕೆ ಹಾಕಿದ್ರು, ಅದಕ್ಕೆ ಸಣ್ಣೆಂಪಾಗಲಿ ಅಥವಾ ಗ್ರೀನ್ ಮೆನ್ಯೂರ್ ಸೀಡ್ಸ್ನ ಏನು ಹೇಳ್ತೀವಿ ಅದನ್ನು ಹಾಕಿ, ನಂದೊಂದು ಮಿನಿ ಟ್ರ್ಯಾಕ್ಟರ್ ಇದೆ, ಅದರಲ್ಲಿ ಅದನ್ನು ಮಣ್ಣಿಗೆ ತಿರ್ಗಾ ಉಳುಮೆ ಮಾಡಿ ಮಣ್ಣಿಗೆ ಸೇರಿಸ್ತೀನಿ. ಇದರಿಂದ ಮಣ್ಣಿನ ಫಲವತ್ತತೆನೂ ಚೆನ್ನಾಗಾಗ್ತಾ ಇದೆ. ನಮ್ಮದು ಕರಳು ಭೂಮಿ, ಚೌಳು ಮಣ್ಣು ಅಂತ ಅಂದ್ಬಿಟ್ಟು ಏನಂತಿದ್ದು ಅದು ಆದಷ್ಟು ಕಡಿಮೆ ಆಗಿದೆ. ಅಡಕೆಗೆ ನಾವು ಮೆಣಸನ್ನ ಹಬ್ಸೋಕ್ಕೆ ಶುರು ಮಾಡಿದ್ದೀವಿ. ಈಗೊಂದು 4 ವರ್ಷದಿಂದ ಪ್ರತಿ ವರ್ಷ 1,000 ಬಳ್ಳಿ ಹಂಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಪ್ರತಿನಿತ್ಯ ವ್ಯವಸಾಯದಲ್ಲೇ ತೊಡಗಿಸ್ಕೊಂಡಿರೋದ್ರಿಂದ ನನ್ನ ಯೋಚನೆಗಳು ಯಾವಾಗಲೂ ಜಮೀನು ಇಲ್ಲ ವ್ಯವಸಾಯದಲ್ಲಿ ಏನು ಯಾಂತ್ರೀಕರಣ ಮಾಡೋದಾಗಲಿ ಅಥವಾ ಸರಳವಾಗಿ ನಾವು ಕೆಲಸನ ಎಷ್ಟು ಕಡಿಮೆ ಮಾಡ್ಕೋಬೋದು ಅಂತ ಅನ್ನೋ ಯೋಚನೆ ಆಗಲಿ, ಇದ್ರ ಬಗ್ಗೆ ನನಗೆ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿ ತುಂಬ ಇಂಟರ್ನೆಟ್ಟಲ್ಲಿ ನಾನು ಬ್ರೌಸ್ ಮಾಡ್ತಾ ಇರ್ತೀನಿ. ಈಗ ಇತ್ತೀಚೆಗೆ ಹೇಳಬೇಕು ಅಂತಂದರೆ ನಾವು ರೇಷ್ಮೆ ಕೃಷಿಲಿ ತುಂಬ ಹೀಟರ್, ಎಲೆಕ್ಟ್ರಿಕ್ ಹೀಟರ್ ಬಳಕೆನ ತುಂಬ ಮಾಡ್ತಿದ್ವು. ನಾವು ಆ ಎಲೆಕ್ಟ್ರಿಕ್ ಹೀಟರ್ನ ಬಳಕೆ ಮಾಡೋದ್ರಿಂದ ಒಂದು ಬೆಳೆಗೆ 3,500 ರೂಪಾಯಿ ಹೆಚ್ಚು ಕಡಿಮೆ ಎಲೆಕ್ಟ್ರಿಸಿಟಿ ಬಿಲ್ಲೇನೇ ನಾವು ಕೊಡಬೇಕಾಗ್ತಿತ್ತು. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ
ನನ್ನದೇ ಆದಂಥ ಒಂದು ಡಿಸೈನ್ನ ತಯಾರು ಮಾಡಿ ಯೂಟ್ಯೂಬಲ್ಲೇ ನೋಡಿದ್ದು. ಅದು ಯುರೋಪಿಯನ್ ಕಂಟ್ರೀಸಲ್ಲಿ ರೂಮ್ ಹೀಟರ್ಸ್ ಅಂತಾರೆ ಅದನ್ನು. ಅದನ್ನು ನಮ್ಮ ವಾತಾವರಣಕ್ಕೆ ಅನುಗುಣವಾಗಿ ಅದನ್ನ ಸೆಟ್ ಮಾಡ್ಕೊಳ್ಳೋಂಗೆ ಒಂದು ಮ್ಯಾನ್ಯುಯಲ್ ಥರ್ಮೋಸ್ಟ್ಯಾಟ್ನು ಅದರಲ್ಲಿ ಹಾಕಿ ನಾನು ಮಾಡಿ ಮುಗಿಸಿದ್ದೀನಿ ಅದನ್ನು. ಅದು ಒಂದು ಬೆಳೆ ನಾವು ಈಗ ಅದನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀವಿ. ಯಾವುದೇ ಥರ ಕಾರ್ಬನ್ ಎಫೆಕ್ಟು ಇಲ್ಲ ಅದರಲ್ಲಿ. ಸಾಕಷ್ಟು ಒಂದು 6 to 8 hours ಬರೀ ಕಾಯ್ದು ಕಾಯಿ ಮೊಟ್ಟೆ ಆಗಲಿ ಅಥವಾ ಕಾಯಿ ಚಿಪ್ಪಾಗಲಿ ಅದರೊಳಗೆ ಹಾಕಿ 6-8 hours ಒಂದು 3-4 degrees ರೇಷ್ಮೆ ಮನೆ ಒಳಗಡೆ ನಮ್ಮ ಏನು ತಾಪಮಾನ ಇದೆ ಅದನ್ನು ಹೆಚ್ಚು ಮಾಡಿಸ್ಕೋಬೋದು. ಇದು ಅಲ್ಲದೇ ರೇಷ್ಮೆ ಜುಂಗ್ನ ತೆಗಿಯೋಂಥ ಒಂದು ಮಿಷಿನರಿ ಇದೆ. ಮತ್ತು ಪ್ರತಿ ವರ್ಷ ಒಂದು 2-2.5 thousand ತೆಂಗಿನದು ಸಸಿ, ನನ್ನಲ್ಲೇ ಇದ್ದಂಥ ಸೆಲೆಕ್ಷನ್ ಆಗಿರೋಂಥ ತೆಂಗಿನ ಸಸಿಗಳನ್ನ ನಟ್ಟಿ ಮಾಡಿ ಅದನ್ನ ರೈತರಿಗೆ ಕೊಡ್ತೀನಿ. ನನ್ನ ತೋಟಕ್ಕೆ ಆಗಷ್ಟು ಸಾಕಷ್ಟು ರೇಷ್ಮೆಗಾಗಲಿ ಮೆಣಸಿಗಾಗಲಿ ಆಗಷ್ಟು ಎರೆಹುಳು ಗೊಬ್ಬರನ ನಾನೇ ಉತ್ಪತ್ತಿ ಮಾಡ್ಕೊಳ್ತಾ ಇದ್ದೀನಿ. ಸೈಂಟಿಸ್ಟ್ಗಳದ್ದು ಸೈನ್ಸ್ ಬ್ಯಾಕ್ಗ್ರೌಂಡ್ ಬೇಕೇ ಬೇಕು ಯಾವುದೇ ಇದಕ್ಕಾದ್ರೂ. ನಾವು ಅವ್ರದ್ದು ನಾಲೆಜ್ ಇಟ್ಕೊಂಡು ನಿಮ್ಮ ಪದ್ಧತಿಗೆ ತಕ್ಕಂತೆ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ನಾಲೆಜ್ನ. ಅದು ಆರ್ಗ್ಯಾನಿಕ್ ಆಗ್ಬೋದು ಇಲ್ಲ ಇನ್ಆರ್ಗ್ಯಾನಿಕ್ ಆಗ್ಬೋದು, ಬಟ್ ಸೈಂಟಿಸ್ಟ್ ಸಂಪರ್ಕ ರೈತನಿಗೆ ಬೇಕೇ ಬೇಕು. ಸಾಗುವಳಿ ಭೂಮಿಗೆ ನಿಯಮಿತವಾಗಿ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಿದ್ದಲ್ಲಿ ಮಣ್ಣಿನ ಭೌತಿಕ ಲಕ್ಷಣಗಳಾದ ಮಣ್ಣಿನ ರಚನೆ, ಸ್ವರೂಪ, ಮಣ್ಣಿನ ಕಣದಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಮತ್ತು ಹಿಂಗುವ ಸಾಮರ್ಥ್ಯ, ರಾಸಾಯನಿಕ ಗುಣಗಳು ಮತ್ತು ಜೈವಿಕ ಲಕ್ಷಣಗಳು ಸುಧಾರಿಸುವುದರಿಂದ ಮಣ್ಣು ಆರೋಗ್ಯಕರವಾಗಿರುವುದಲ್ಲದೆ ಅದರ ಫಲವತ್ತತೆಯೂ ಹೆಚ್ಚುತ್ತದೆ. ಈ ಮೂಲಕ ಕಿರು ಪೋಷಕಾಂಶಗಳು ಮಣ್ಣಿಗೆ ಒದಗಿಸುವುದರಿಂದ ಬೆಳೆಗಳಿಗೆ ಅವುಗಳ ಕೊರತೆಯಾಗುವುದಿಲ್ಲ. ಆದುದರಿಂದ ಸಾವಯವ ಗೊಬ್ಬರಗಳಾದ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ ಮುಂತಾದವುಗಳಲ್ಲಿ ತಮಗೆ ಲಭ್ಯವಿರುವ ಗೊಬ್ಬರವನ್ನು ಬೆಳೆಯಿಡುವ ಸಮಯಕ್ಕೆ ಸಾಕಷ್ಟು ಮುನ್ನ ಸಕಾಲಿಕವಾಗಿ ಮಣ್ಣಿಗೆ ಸೇರಿಸುವುದು ಬಹುಮುಖ್ಯವಾಗಿದೆ. ರಾಜ್ಯದ ಕರಾವಳಿಯ ಎಲ್ಲಾ ಜಿಲ್ಲೆಗಳಲ್ಲಿ ಚದುರಿದಂತೆ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದೇನು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ, ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮೋನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ತಿಳ್ಕೊಂಡ ನನ್ನ ರಾಣಿ, ದೊಡ್ಡನಾಗಿಲ್ಲ ಇನ್ನ ರಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ. ಗ್ರಾಮೀಣ ರಾಷ್ಟ್ರವಾದ ಭಾರತದಲ್ಲಿ ಕೃಷಿಯೇ ಪ್ರಧಾನ ಉದ್ಯಮ. ರೈತ ಬಾಂಧವರು ಬೆವರು ಹರಿಸಿದಾಗಲೇ ದೇಶದ ತುತ್ತಿನ ಚೀಲವನ್ನು ತುಂಬಲು ಸಾಧ್ಯ. ಬಿಸಿಲು ಮಳೆಯೆನ್ನದೇ ದುಡಿಯುವ ಕಾಯಕಯೋಗಿ ಅನ್ನದಾತನ ಅನುಕೂಲಕ್ಕೆಂದೇ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡು ಅವನ್ನು ರೈತರಿಗೆ ತಲುಪಿಸಲು ಶ್ರಮಿಸುತ್ತಿದೆ. ರಾಜ್ಯದಲ್ಲೂ ಕೂಡ ಹಲವಾರು ಯೋಜನೆಗಳು ಜಾರಿಯಲ್ಲಿದ್ದು ಗಿರಿಜನ ಅಭಿವೃದ್ಧಿ ಕಾರ್ಯಕ್ರಮ ಅಂತಹದ್ದೇ ಒಂದು ಯೋಜನೆಯಾಗಿದೆ. ಈ ಯೋಜನೆಯಡಿ ತುಮಕೂರಿನ ಬುಕ್ಕಾಪಟ್ಟಣ ಹೋಬಳಿಯ ರೈತರು ಈ ಹಿಂದೆ ಕೇವಲ ಶೇಂಗಾ ಮತ್ತು ರಾಗಿ ಬೆಳೆಯುತ್ತಿದ್ದು ಈಗ ಸುಸ್ಥಿರ ಕೃಷಿ ಕೈಗೊಂಡು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ನಬಾರ್ಡ್ ಏನು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಇದೆ, ಇದರ ಸಹಯೋಗದೊಂದಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಬುಡಕಟ್ಟು ಜನಾಂಗಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ರೈತ ಕೂಟಗಳು ಮತ್ತು ರೈತ ಉತ್ಪಾದಕರ ಸಹಕಾರಿ ಸಂಸ್ಥೆಗಳು ಮಾಡಿಕೊಂಡು ಅವರಿಗೆ ಸೂಕ್ತವಾದ ತರಬೇತಿಗಳು, ಪ್ರವಾಸಗಳು
ಮುಖ್ಯವಾಗಿ ಅವರು ಯಾವ ತರ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಸಾವಯವ ಕೃಷಿ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡಬೇಕು, ಇವುಗಳನ್ನು ಅವರಿಗೆ ಪ್ರಾತ್ಯಕ್ಷಿತವಾಗಿ ತೋರಿಸೋದ್ರ ಜೊತೆಗೆ ಬೇರೆ ಕಡೆ ಆಲ್ರೆಡಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿ ವ್ಯವಸ್ಥಿತವಾಗಿ ಯಾವ ತೋಟಗಳನ್ನು ಮಾಡಿದ್ದಾರೆ ಆ ಕಡೆ ಪ್ರವಾಸ ಕರ್ಕೊಂಡೋಗಿ ಅವರಿಗೆ ಈ ಮಣ್ಣು ಮತ್ತು ನೀರಿನ ಸಮಸ್ಯೆ ಜೊತೆಗೆ ನಮ್ಮಲ್ಲಿರುವಂತಹ ಸ್ಥಳೀಯವಾಗಿ ಸಿಗುವಂತಹ ಸಂಪನ್ಮೂಲಗಳನ್ನು ಅದು ದನಕರಿನ ಸಗಣಿ ಗಂಜಲ ಮತ್ತು ಈ ಕತ್ತಾಳೆ ಸಸಿಗಳ ಗಂಜಲ ಕತ್ತಾಳೆ ಮೊಟ್ಟೆ ಸಸಿನ ಒಂದು ರಸ ಮಾಡಿ ಅದನ್ನು ಸಿಂಪಡಣೆ ಮಾಡೋದಿರ್ಬೋದು, ಇವುಗಳನ್ನೆಲ್ಲ ಕಾರ್ಯಕ್ರಮಗಳನ್ನು ಅವ್ರಿಗೆ ತೋರಿಸ್ಕೊಂಬಂದಿದ್ದೀವಿ. ಈ ಒಂದು ಗಿರಿಜನ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿ ಯೋಜನೆಯಲ್ಲಿ ಭೂರಹಿತ ಗಿರಿಜನರಿಗೂ ಸಹ ಈ ಒಂದು ಅವರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳಿಗಾಗಲಿ ಅಥವಾ ಜೀವನೋಪಾಯ ಚಟುವಟಿಕೆಗಳಾಗಲಿ ಅದರಲ್ಲೂ ಸಹ ಈ ಒಂದು ಗಿರಿಜನ ಅಭಿವೃದ್ಧಿ ಯೋಜನೆಯಲ್ಲಿ ಅವಕಾಶ ಇದೆ. ಈ ಯೋಜನೆಯ ಲಾಭವನ್ನು ಈಗಾಗಲೇ ತುಮಕೂರಿನ ಬುಕ್ಕಾಪಟ್ಟಣದ ಸುತ್ತಮುತ್ತಲ ಗ್ರಾಮದ ಜಮೀನು ಹೊಂದಿದ ಮತ್ತು ಭೂರಹಿತ ರೈತರು ಪಡೆದುಕೊಂಡಿದ್ದು, ಪಶುಸಂಗೋಪನೆ ಅಂಗಡಿ ಮುಂಗಟ್ಟುಗಳನ್ನು ತೆರೆದು ಯಶಸ್ವಿಯಾಗಿ ನಡೆಸಿಕೊಂಡು ಆರ್ಥಿಕ ಅಭಿವೃದ್ಧಿ ಹೊಂದಿದ್ದಾರೆ. ಈ ಎಲ್ಲ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ನಬಾರ್ಡ್ ಸಂಸ್ಥೆ ಆರ್ಡರ್ ಸ್ವಯಂ ಸೇವಾ ಸಂಸ್ಥೆಯ ಜೊತೆಗೂಡಿ ಕಾರ್ಯನಿರ್ವಹಿಸುತ್ತಿದೆ. ನಾವು ಆರ್ಡರ್ ಸಂಸ್ಥೆಯೊಂದಿಗೆ 2010 ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡ್ವಿ. ಇದರಲ್ಲಿ ನಾವು ಈ ಒಂದು ಆರ್ಡರ್ ಸಂಸ್ಥೆಯ ಮೂಲಕ ಬುಕ್ಕಾಪಟ್ಟಣ ಹೋಬಳಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈ ಯೋಜನೆಯನ್ನು ಹಮ್ಮಿಕೊಂಡು ಸುಮಾರು 832 ಗಿರಿಜನ ಕುಟುಂಬಗಳನ್ನು ನಾವು ಆರ್ಥಿಕವಾಗಿ ಸದೃಢರಾಗಲು ನೆರವಾಗಿರ್ತವೆ. ಇದರಲ್ಲಿ ಮುಖ್ಯವಾಗಿ ಈ ಭೂರಹಿತರಿಗೂ ಸಹ ಸುಮಾರು 135 ಭೂರಹಿತ ಗಿರಿಜನ ಮಹಿಳೆಯರಿರ್ಬೋದು ಅಥವಾ ಪುರುಷರಿರ್ಬೋದು ಅವರಿಗೂ ಸಹ ಒಂದು ಕುರಿ ಸಾಕಾಣಿಕೆ ಇರ್ಬೋದು, ಮೇಕೆ ಸಾಕಾಣಿಕೆ ಇರ್ಬೋದು, ಹಸು ಸಾಕಾಣಿಕೆ ಇರ್ಬೋದು ಅಥವಾ ಕಿರಾಣ ಅಂಗಡಿಗಳಿರ್ಬೋದು, ಈ ರೀತಿಯಾದ ಭೂರಹಿತ ಗಿರಿಜನರಿಗೂ ಸಹ ಈ ಒಂದು ಯೋಜನೆಯಲ್ಲಿ ಪಾಲ್ಗೊಂಡು ಅವರೂ ಸಹ ಸುಸ್ಥಿರವಾಗಿ ಮುಂದೆ ಬರಲಿಕ್ಕೆ ಸಾಧ್ಯವಾಗಿದ್ದಾರೆ. ಕೆಲವೊಂದು ಆಯ್ದ ರೈತರುಗಳಿಗೆ ನಬಾರ್ಡ್ UPNRM ಯೋಜನೆಯಡಿ ಈ ಸಮಗ್ರ ಪುಷ್ಪ ಕೃಷಿ ಬೇಸಾಯ ಪದ್ಧತಿಗಳನ್ನು ಕೂಡ ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ. ಅದರಲ್ಲಿ ನಬಾರ್ಡಿಂದ ಒಂದು 25,000 ರೂಪಾಯಿ ಸಾಲವನ್ನ ಹೂ ಬೆಳೆಗಾರರ ಸಂಘ ಅಂತ ಮಾಡಿ 5-10 ಜನದ ಒಂದು ಗುಂಪು ರಚನೆ ಮಾಡಿಕೊಂಡು ಅವರಿಗೆ ಈ 100 ಕಾಕಡೆ ಗಿಡಗಳನ್ನು 10 ಗುಂಟೆನಲ್ಲಿ ಬರೀ 10 ಗುಂಟೆ ಜಮೀನಲ್ಲಿ 100 ಕಾಕಡೆ ಗಿಡಗಳನ್ನು ಹಾಕೋದು, ಅದಕ್ಕೆ ಗುಂಡಿ ತೆಗೆದು ಗೊಬ್ಬರ ಹಾಕಿ ಅದಕ್ಕೆ ಸಸಿಗಳನ್ನು ತಂದು ನಾಟಿ ಮಾಡೋದು, 10 ಗುಂಟೆ ಜಮೀನನ್ನು ಅವರು ಸ್ವಚ್ಛವಾಗಿಟ್ಟುಕೊಂಡು 100 ಕಾಕಡೆ ಗಿಡಗಳನ್ನು ಹಾಕಿ ಅದಕ್ಕೆ 8-10 ಅಡಿ ಅಂತರ ಕೊಟ್ಟಿದ್ದೀವಿ. ಆ ಅಂತರದಲ್ಲಿ ಅವ್ರೇನು ಮಾಡಬೇಕು, ಯಾಕಂದ್ರೆ ಈ ಕಾಗಡ ನಮಗೆ 12-18 ತಿಂಗಳಾಗುತ್ತೆ ಹೂ ಬರಬೇಕಾದ್ರೆ, ಆ ಮಧ್ಯದಲ್ಲಿ ಅವ್ರು ಸಾಲ ತೊಗೊಂಡಿರೋದ್ರಿಂದ ಅದು ಹೊರೆ ಆಗಬಾರ್ದು ಅಂತೇಳಿ ಆ ಮಧ್ಯದಲ್ಲಿ ತರಕಾರಿ ಬೆಳೆಗಳನ್ನು ಬೆಳಿಬೇಕು, ಜೊತೆಗೆ ಅಲ್ಪಾವಧಿ ಬೆಳೆಗಳಾದ ಕನಕಾಂಬರ ಮತ್ತು ಸೇವಂತಿಗಳನ್ನು ಬೆಳಿಬೇಕು ಅಂತ ಒಂದು ಮಾರ್ಗದರ್ಶನ ಕೊಟ್ಟು ಆ ಒಂದು 10 ಗುಂಟೆಯ ಸುತ್ತ ಒಂದು ನಮ್ದೇನು ಶೆಡೆ ಗಿಡ ಅಂತೀವಿ ಚೊಕ್ಸೆ ಗಿಡ ಅಂತೀವಿ ಅದನ್ನು ನಾಟಿ ಮಾಡಿ ಆಗಳಲ್ಲಿ ಮೇವನ್ನು ಬೆಳಿಬೇಕು, ಜೊತೆಗೆ 2 ಕುರಿಗಳನ್ನು ಕೊಡಿಸಿದ್ದೀವಿ. ನಮ್ಗೇನು ಇದು 24 ತಿಂಗಳು ಅವರಿಗೆ 25,000 ರೂಪಾಯಿ ಸಾಲ ತೀರಿಸಬೇಕಾಗುತ್ತೆ. ಕಾಗದ ಬೆಳೆಗಳನ್ನು ಮಾಡಿ ನಮ್ಮ ಸಾಲವನ್ನು ಅಂತರ ಬೆಳೆ ಮತ್ತು ಕುರಿಮರಿಗಳಲ್ಲೇ ತೀರಿಸ್ಬಿಟ್ಟಿದ್ದಾರೆ. ಈಗ 12-20 ತಿಂಗಳು ಆದಮೇಲೆ ಕಾಗದವನ್ನು ಪ್ರತಿದಿನ ಅದನ್ನು ಕೊಯ್ಲು ಮಾಡಿ ಸ್ಥಳೀಯವಾಗಿ ಅದನ್ನು ಕಟ್ಟಿ ಸ್ಥಳೀಯ ಮಾರ್ಕೆಟ್ಗೆ ಕಳಿಸ್ತಾ ಇದ್ದಾರೆ. ಕನಿಷ್ಠ 250-300 ರೂಪಾಯಿ ಪ್ರತಿ ಕುಟುಂಬಗಳು ದುಡಿತಾ ಇದ್ದಾರೆ. 1 ಎಕರೆ ಜಮೀನನ್ನು ನಾವು ಒಂದು ಉಳುಮೆ ಮಾಡಬೇಕಾಗಿದೆ, ಡೀಪ್ ಪ್ಲೋಯಿಂಗ್ ಅಂತ ನಾವು ಹೇಳ್ತಾರೆ. ಉಳುಮೆ ಮಾಡಿ ನಂತರ ಗುಂಡಿಗಳನ್ನು ತೋಡಿ ಅದರಲ್ಲಿ ಸಾಕಷ್ಟು ಅದರಲ್ಲಿ ಗೊಬ್ಬರ ತುಂಬಿ ಅದರಲ್ಲಿ ನಾವು ಒಂದು ಗೋಡಂಬಿ ಗಿಡ ಇರ್ಬೋದು, ಹುಣಸೆ ಗಿಡ ಇರ್ಬೋದು, ಮಾವಿನ ಗಿಡ ಇರಬಹುದು, ಈ ರೀತಿಯಾದ ಒಂದು ಹಣ್ಣಿನ ಸಸಿಗಳನ್ನು ಅದರಲ್ಲಿ ಬೆಳೆಸಬೇಕಾಗುತ್ತೆ. ಬರಗಾಲ ಪ್ರದೇಶದಲ್ಲೂ ನೀರಿನ ಬವಣೆಯನ್ನು ನೀಗಿಸಿ ಹಣ್ಣಿನ ಗಿಡಗಳ ಕೃಷಿ ಕೈಗೊಳ್ಳುತ್ತಿರುವುದು ಈ ಯೋಜನೆಯ ವಿಶೇಷತೆಯಾಗಿದೆ. ಗಿಡಗಳಿಗೆ ಮಡಿಕೆಯಲ್ಲಿ ನೀರಿರಿಸಿ ಬೇರಿಗೆ ನೀರು ತಲುಪುವಂತೆ ಮಾಡಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ. ನಬಾರ್ಡ್ ವತಿಯಿಂದ ನೀರಿನ ಟ್ಯಾಂಕರ್ಗಳನ್ನು ಮತ್ತು ನೀರಿನ ತೊಟ್ಟಿಯನ್ನು ನಿರ್ಮಿಸಲು ಸಹಾಯಧನ ನೀಡಲಾಗಿದೆ. ಪ್ರತಿಯೊಂದು ಹಣ್ಣಿನ ಗಿಡಗಳಿಗೂ ಸಹ ಪಕ್ಕದಲ್ಲಿ ಆದ ಒಂದು ಮಡಕೆಯನ್ನಿಟ್ಟು ಆ ಮಡಕೆಗೆ ಒಂದು ಸಣ್ಣದಾದ ರಂಧ್ರವನ್ನು ಮಾಡಿ ಅದರಲ್ಲಿ ನಾವು ನೀರನ್ನು ಒಯ್ದಾಗ ಆ ನೀರು ನಮಗೆ ಸುಮಾರು 1 ವಾರಗಳಷ್ಟು ಈಗ ಹನಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಏನಂತ ಹೇಳ್ತೇವೆ ಅದೇ ರೀತಿಯಾಗಿ ಈ ಒಂದು ಮಡಕೆಯಲ್ಲಿ ಸಣ್ಣ ರಂಧ್ರದಿಂದ ಅದು ನೇರವಾಗಿ ಆ ಒಂದು ಹಣ್ಣಿನ ಸಸಿಯ ಬೇರಿಗೆ ಹೋಗುತ್ತೆ. ಜೊತೆಗೆ ನೀರು ಹೆಚ್ಚು ಖರ್ಚಾಗೋದಿಲ್ಲ. ಒಂದು ಸಲ ನೀರು ಹಾಕಿದ್ರೆ ಅದು 1 ವಾರದವರೆಗೆ ನಮಗೆ ಬರುತ್ತೆ. ಇದಲ್ಲದೆ ನಮಗೆ ನಬಾರ್ಡ್ ವತಿಯಿಂದ ಈ ನೀರಿನ ಕೊರತೆಯನ್ನು ನೀಗಿಸಲಿಕ್ಕೆ ನೀರಿನ ಟ್ಯಾಂಕರ್ಗಳನ್ನು ಕೊಡಲಾಗಿತ್ತು. ಜೊತೆಗೆ ಪ್ರತಿಯೊಂದು ಈ ಒಂದು ಗಿರಿಜನ ಅಭಿವೃದ್ಧಿ ಯೋಜನೆಯಲ್ಲಿ ಪಾಲ್ಗೊಂಡಂಥ ರೈತರು ಅವರ ಒಂದು ಜಮೀನುಗಳನ್ನು ನಾವು ನೀರಿನ ಸಿಮೆಂಟ್ ತೊಟ್ಟಿಗಳನ್ನು ಸಹ ಅಳವಡಿಸಲಾಗಿತ್ತು. ಸೊ ಇದರಿಂದ ಅವರು ನೀರು ಹಾಯಿಸಿಕೊಂಡು ಅವರ ಒಂದು ಈ ಒಂದು ಹಣ್ಣಿನ ಗಿಡಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಈ ಒಂದು ತೋಟಗಾರಿಕೆ ಹಣ್ಣಿನ ಬೆಳೆಗಳನ್ನು ಬೆಳೆದರಿಂದ ಅವರು
ವರ್ಷದ 24 ಗಂಟೆಗಳು ಸಹ ಅವರ ಒಂದು ಜಮೀನಲ್ಲಿ ಇರುವಂತಾಗಿದೆ. ಗೋಡಂಬಿಯಿಂದ ಗೋಡಂಬಿ ಬೆಳೆ ಸಸ್ಯಗಳಿಂದ ಗೋಡಂಬಿ ಇರ್ಬೋದು, ಮಾವಿನ ಗಿಡಗಳಿಂದ ಮಾವಿನ ಹಣ್ಣು ಇರ್ಬೋದು, ಅಥವಾ ಹುಣಸೆಯಿಂದ ಹುಣಸೆ ಹಣ್ಣು ಇರ್ಬೋದು. ಈ ರೀತಿಯಾದ ಒಂದು ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರಿಂದ ಅವರಿಗೆ ಸುಸ್ಥಿರವಾದ ಒಂದು ಆದಾಯ ಬರ್ತಾ ಇದೆ. ರೈತ ಬಾಂಧವರಿಗೆ ಸೂಕ್ತ ಮಾರುಕಟ್ಟೆ ಒದಗಿಸಲು ರೈತ ಉತ್ಪಾದಕರ ಸಂಘಗಳನ್ನು ನಿರ್ಮಿಸಿ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ಬೆಳೆದ ಉತ್ಕೃಷ್ಟ ಹಣ್ಣುಗಳು ಮತ್ತು ಧಾನ್ಯಗಳನ್ನು ಕೊಳ್ಳಲು, ಸೂಕ್ತ ಬೆಲೆ ಬಂದಾಗ ಮಾರಲು ಅನುಕೂಲ ಕಲ್ಪಿಸಲಾಗಿದೆ. ಇದ್ರೆ ಇವರಿಗೆ ರೈತರಿಗೆ ಮುಖ್ಯವಾಗಿ ತಾವು ಬೆಳೆದಂತ ಬೆಳೆಗಳಿಗೆ ಒಂದು ಅವರ ಒಂದು ಏನು ಕೃಷಿ ಉತ್ಪನ್ನಗಳಿಗೆ ಸರಿಯಾದ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಹ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ರೈತ ಉತ್ಪಾದಕರ ಸಂಘಟನೆಗಳನ್ನು ಈ ಒಂದು ಯೋಜನೆಯಲ್ಲಿ ಹಮ್ಮಿಕೊಂಡಿದೆ. ಎರಡು ರೈತ ಉತ್ಪಾದಕರ ಸಹಕಾರಿ ಸಂಸ್ಥೆಗಳನ್ನು ರಚನೆ ಮಾಡಿದ್ದೀವಿ. ಒಂದು ಯಾರ್ಯಾರು ಮಾವು ಗೋಡಂಬಿ ತೆಂಗು ಅಡಿಕೆ ಹುಣಸೆ ಬೆಳೀತಾರೆ ಅವರಿಗೆ ಕಸ್ತೂರಿ ರಂಗಪ್ಪ ನಾಯಕ ತೋಟಗಾರ ಬೆಳೆಗಾರಿಕಾರ ಸಹಕಾರ ಸಂಘ ಅಂತ ಒಂದು. ಇನ್ನೊಂದು ಈ ಯಾರು ನಮ್ಮ ಮಳೆಯಾಶ್ರಿತ ಪ್ರದೇಶದಲ್ಲಿ ನವಣೆ ಕೊರಲೆ ಸ್ವಾಮೆ ಸಜ್ಜೆ ಈ ಥರದ್ದು ಬೆಳೀತಾರೆ ಅವ್ರಿಗೆ ಸ್ವಾವಲಂಬಿ ಕೃಷಿ ಉತ್ಪಾದಕರ ಸಹಕಾರಿ ಸಂಸ್ಥೆ ಅನ್ನೋದು ಎರಡು ಸಹಕಾರಿ ಸಂಸ್ಥೆಗಳನ್ನು ಮಾಡಿದ್ದೀವಿ. ನಮ್ಮ ರೈತರುಗಳು ಅದರಲ್ಲಿ ಸುಮಾರು 500-600 ಜನ ಈಗಾಗಲೇ ಷೇರು ಬಂಡವಾಳನ್ನು ಹಾಕಿದ್ದಾರೆ. ಈಗ ಒಂದು ರೈತ ಉತ್ಪಾದಕರ ಸಂಘ ಏನು ಈ ಒಂದು ಮಳೆಯಾಶ್ರಿತ ಪ್ರದೇಶದಲ್ಲಿ ಮಾಡಿದ್ದೀವಿ ಸ್ವಾವಲಂಬಿ, ಅವರು ಸುತ್ತಮುತ್ತಲ ಗ್ರಾಮಗಳಲ್ಲಿರುವಂತಹ ನವಣೆ ಇರ್ಬೋದು ಸಾಮೆ ಇರ್ಬೋದು ಕೊರಲೆ ಇರ್ಬೋದು ಈ ಥರದ ರಾಗಿ ಬೀಜಗಳನ್ನು ಇವುಗಳನ್ನು ಆ ಷೇರುದಾರರಿಂದ ಕೊಂಡ್ಕೊಳ್ಳೋದು, ಅದನ್ನ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ರೈತ ಸಮುದಾಯ ಸಂಘಗಳನ್ನು ಸೇರುವ ಮೂಲಕ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವ ಕುರಿತು ಜಾಗೃತಿ ಮೂಡಿದೆ, ಮಾರುಕಟ್ಟೆ ಕುರಿತು ಅರಿವು ಮೂಡಿದೆ, ಕಿರುಧಾನ್ಯಗಳ ಮಹತ್ವ ಮುಂತಾದ ಕುರಿತು ಮಾಹಿತಿ ಲಭ್ಯವಾಗಿದೆ ಎಂದು ರೈತರು ಅನುಭವ ಹಂಚಿಕೊಳ್ಳುತ್ತಾರೆ. ಇದನ್ನು ಮಾಡ್ಕೊಂಡು ಅಲ್ಲಿ ನಾವು ಸ್ವಾವಲಂಬಿ ಕೃಷಿ ಉತ್ಪಾದನಾ ಸಹಕಾರ ಸಂಘದಿಂದ ಒಂದು ದೊಡ್ಡದಾಗಿ ಸಂಘ ಮಾಡ್ಕೊಂಡು ನಾವು ಷೇರ್ದಾರ್ಗಳಾಗಿ ಅಲ್ಲಿ ನಾವೀಗ ಒಂದು ಮಿಷನ್ ಹಾಕ್ಕೊಂಡು ನವಣೆ ಕ್ಲೀನಿಂಗ್ ಮಾಡ್ಕೊಂಡು ಅದನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ಬೆಳೀತಕ್ಕಂಥ ಒಂದು ಮಾವಿನ ಹಣ್ಣಿಗೂ ಬೇರೆ ಬೆಳೆದಂಥ ಮಾವಿನ ಹಣ್ಣಿಗೂ ಬಹಳ ವ್ಯತ್ಯಾಸ ಇದೆ. ಇದರಲ್ಲಿ ಯಾವುದೇ ರೀತಿಯಾದ ಒಂದು ಸೀಮೆ ಗೊಬ್ಬರ ಅಥವಾ ಫರ್ಟಿಲೈಸರ್ ಉಪಯೋಗಿಸದೆ ಈ ಒಂದು ಹಣ್ಣಿನ ಈ ಒಂದು ಮಾವಿನ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ. ಜೊತೆಗೆ ಇದು ನೆಲ್ಲು ಹುಲ್ಲಿನಲ್ಲೇ ಹಾಕಿ ಮಾಗಿಸೋದ್ರಿಂದ ಬಹಳ ಉತ್ಕೃಷ್ಟವಾಗಿ ಮತ್ತು ರುಚಿಕರವಾಗಿರೋದ್ರಿಂದ ಇದಕ್ಕೆ ಯಾವುದೇ ಮಾರುಕಟ್ಟೆಯ ಕೊರತೆ ಇಲ್ಲ. ಇದರಲ್ಲಿ ತುಮಕೂರಿನಲ್ಲಿ ಅನೇಕ ಒಂದು ಆರ್ಗ್ಯಾನಿಕ್ಸ್ ಮಳಿಗೆಗಳಿರಬಹುದು ಅಥವಾ ಬೆಂಗಳೂರಿನಲ್ಲೂ ಸಹ ಈ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಇವರಿಗೆ ಈ ಒಂದು ರೈತ ಉತ್ಪಾದಕರ ಸಂಘಟನೆಗಳಿಂದ ಮಾಡಿಕೊಡಲಾಗಿದೆ. ಸ್ವಾವಲಂಬಿ ರೈತ ಉತ್ಪಾದಕರ ಸಂಘಟನೆಯಲ್ಲಿ ಅವರು ಸಿರಿಧಾನ್ಯಗಳು ನವಣೆ ಇರ್ಬೋದು ಸಾಮೆ ಇರ್ಬೋದು ಹಾರಕ ಇರ್ಬೋದು ಇದನ್ನು ಸಹ ಅವರು ಬೆಳೆದು ಈ ಒಂದು ಮತ್ತೊಂದು ತುಮಕೂರು ಆರ್ಗ್ಯಾನಿಕ್ಸ್ ಮೂಲಕ ಅವರ ಒಂದು ಮಾರಾಟದ ವ್ಯವಸ್ಥೆಯನ್ನು ಸಹ ಇದರಲ್ಲಿ ಮಾಡಲಾಗಿದೆ. ನಬಾರ್ಡ್ ಇಷ್ಟೇ ಅಲ್ಲದೆ ಗಿರಿಜನ ಅಭಿವೃದ್ಧಿ ಯೋಜನೆಯಡಿ ಮಹಿಳಾ ಸಂಘಗಳನ್ನು ನಿರ್ಮಿಸಿ ಅವರಿಗೆ ಸಾಲದ ನೆರವನ್ನು ನೀಡಿ ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವಲ್ಲಿ ಯಶಸ್ಸು ಸಾಧಿಸಿದೆ. ಆರ್ಡರ್ ಸಂಸ್ಥೆಯಿಂದ ಪ್ರಾಯೋಜಿತ ಒಂದು ಗಿರಿಜನ ಅಭಿವೃದ್ಧಿ ಯೋಜನೆಯಲ್ಲಿ ಸುಮಾರು 35 ಸ್ವಸಹಾಯ ಸಂಘಗಳಿಗೆ ಸುಮಾರು 14 ಲಕ್ಷಗಳಷ್ಟು ಸಾಲವನ್ನು ವಿತರಿಸಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಈ ಒಂದು UPN ಈ ಒಂದು ಟ್ರೈಬಲ್ ಡೆವಲಪ್ಮೆಂಟ್ ಯೋಜನೆಯಲ್ಲಿ ಅವರ ಒಂದು ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತಿದ್ರು ಮಹಿಳಾ ಸಬಲೀಕರಣ ಸಹ ಇದರಲ್ಲಾಗಿದೆ. ಈ ಹಿಂದೆ ಅವರು ಈ ಒಂದು ಮಹಿಳೆಯರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇರಲಿಲ್ಲ. ಈ ಒಂದು ಯೋಜನೆ ಬಂದ ನಂತರ ಅವರ ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದರಿಂದ ಇವತ್ತು ಸಹ ಅವರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ. ಇದೇ ರೀತಿ ಸಮಗ್ರ ಪುಷ್ಪ ಉತ್ಪಾದನಾ ಯೋಜನೆ ನೀಡಿ ರೈತರಿಗೆ ಅತಿ ಕಡಿಮೆ ಜಾಗದಲ್ಲಿ ಗುಣಮಟ್ಟದ ಹೂ ಬೆಳೆಯುವ ಜೊತೆಗೆ ಪಶು ಸಂಗೋಪನೆಯಲ್ಲಿ ತೊಡಗಿ ಯಶಸ್ವಿಯಾದ ಉದಾಹರಣೆಗಳು ಇವೆ. UPNRM ಅಂತ ಒಂದು ಯೋಜನೆಯನ್ನು ನಾವು ತಂದು 2013 ಅಂಬ್ರೆಲಾ ಪ್ರೋಗ್ರಾಮ್ ಫಾರ್ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇದರಲ್ಲೂ ಸಹ ನಾವು 100 ರೈತರನ್ನು ಸಮಗ್ರ ಪುಷ್ಪ ಕೃಷಿ ಬೇಸಾಯದೊಂದಿಗೆ ಅವರು ಯಾವ ರೀತಿ ಆದಾಯವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಮತ್ತೊಂದು ಯೋಜನೆ ಅದೇ ಒಂದು ಮುಖಪಟ್ಟಣ ಸುತ್ತಮುತ್ತಲ ಹೋಬಳಿಗಳಲ್ಲಿ ಸುಮಾರು 100 ರೈತರಿಗೆ ನಾವು UPNRM ಯೋಜನೆಯನ್ನು ತಂದಿದ್ದು. ಇದರಲ್ಲಿ ಬಹಳಷ್ಟು ನಿಮಗೆ ಆಶ್ಚರ್ಯ ಅನಿಸ್ಬೋದು, ಕೇವಲ 10 ಗುಂಟೆ ಜಾಗದಲ್ಲಿ ಮಾತ್ರ 10 ಗುಂಟೆ ಜಾಗದಲ್ಲಿ 100 ಕಾಕಡ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು ಮತ್ತು ಆ ಕಾಕಡ ಗಿಡ 1-1.5 ವರ್ಷ ಆಗುತ್ತೆ ಹೂ ಬಿಡಲಿಕ್ಕೆ. ಅಲ್ಲಿವರೆಗೂ ಸಹ ಆ ಒಂದು ಕಾಕಡ ಗಿಡಗಳ ಮಧ್ಯೆ ಇದು ಮೆಣಸೇಕಾಯಿ ಇರ್ಬೋದು ಬದನೆಕಾಯಿ ಇರ್ಬೋದು ಈರುಳ್ಳಿ ಇರ್ಬೋದು ಈ ರೀತಿಯಾದ ಒಂದು ತರಕಾರಿ ಬೆಳೆಗಳನ್ನು ಬೆಳ್ಕೊಳ್ಳತಕ್ಕಂಥದ್ದು. ಜೊತೆಗೆ ಈ ಒಂದು 10 ಗುಂಟೆ ಜಾಗದಲ್ಲಿ ಸುತ್ತಲೂ ನಾವು ಸೆಡೆ ಅಂತ ಹೇಳ್ತೇವೆ ಫಾಡರ್ ಕ್ರಾಪ್ ಸಸ್ಪೇನಿಯಾ ಇದನ್ನು ಬೆಳ್ಕೊಂಡು 2 ಕುರಿ ಮರಿಗಳೊಂದಿಗೆ ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಾಗ ಅವರಿಗೆ